ಕೋಲಾರ ಹಾಗೂ ವರುಣಾದಲ್ಲಿ ಸ್ಪರ್ಧೆ ಮಾಡ್ತಾರ ಸಿದ್ದು ತವರು ಕ್ಷೇತ್ರಕ್ಕೆ ವಾಪಸ್ ಆಗ್ತಾರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕ್ಷೇತ್ರ ಹುಡುಕಾಟದ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಪುತ್ರ ತಂದೆ ಸ್ಪರ್ಧೆ ಬಗ್ಗೆ ಸುಳಿವು ಬಿಟ್ಟುಕೊಟ್ರ ಪುತ್ರ ಯತೀಂದ್ರ ಅಪ್ಪ ನಿಂತ್ರೆ ನಾನು ಸ್ಪರ್ಧೆ ಮಾಡಲ್ಲ ಅಂತ ಯತೀಂದ್ರ ತಿಳಿಸಿರೋದನ್ನ ನೋಡಿದ್ರೆ ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನೋ ಸುಳಿವನ್ನ ಪುತ್ರ ಯತೀಂದ್ರ ಕೊಡ್ತಿದ್ದಾರ ವರುಣದಿಂದ ನಿಂತ್ರೆ ನಾನು ಕ್ಷೇತ್ರವನ್ನ ಬಿಟ್ಟುಕೊಡ್ತೇನೆ ಅಪ್ಪನಿಗೆ ಅಂತ ಪುತ್ರ ಯತೀಂದ್ರ ನೋಡ್ತಿದ್ರು ಹಾಗಿದ್ರೆ ಎರಡು ಕ್ಷೇತ್ರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರ ಒಂದು ತಮ್ಮ ತವರು ಕ್ಷೇತ್ರ ವರುಣಗೆ ವಾಪಸ್ ಆಗ್ತಾರ ಜೊತೆಗೆ ಒತ್ತಡ ಹೆಚ್ಚಿರುವಂತ ಕೋಲಾರದಿಂದ ನಿಲ್ತಾರ ಅಪ್ಪ ನಿಂತ್ರೆ ನಾನು ಸ್ಪರ್ಧೆ ಮಾಡಲ್ಲ ವರುಣದಿಂದ ನಿಂತ್ರೆ ನಾನು ಕ್ಷೇತ್ರ ಬಿಟ್ಟುಕೊಡುವೆ ಅಂತ ಯತೀಂದ್ರ ನೋಡ್ತಿದ್ರು ಏನ್ ಸುಳಿವು ಕೊಡ್ತಾ ಇದೆ ಇದು ಸರಿ ಈಗಾಗಲೇ ಜಿಲ್ಲೆಲೂ ಕೇಳಿದರೆ ರಾಷ್ಟ್ರದ ರಾಜ್ಯದ ಮೀಡಿಯಾದಲ್ಲೂ ಕೇಳಿದರೆ ಉತ್ತರ ಹೇಳಿದೀನಿ ತಂದೆ ಅವರು ಇನ್ನೂ ಕೂಡ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಎಲ್ಲಿ ನಿಂತ್ಕೋಬೇಕು ಅಂತ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೀವಿ ಅವರು ವರ್ಣ ಕ್ಷೇತ್ರದಲ್ಲ ನಿಂತ್ಕೋಬಹುದು ಅಥವಾ ಬೇರೆ ಕ್ಷೇತ್ರದಲ್ಲಾದರೂ ನಿಂತ್ಕೋಬಹುದು ಹಲವಾರು ಕ್ಷೇತ್ರಗಳನ್ನು ಅವರು ಕರೀತಿದ್ದಾರೆ ಅವರು ಯಾವ ಕ್ಷೇತ್ರದಲ್ಲಿ ನಿಂತ್ಕೋತೀನಿ ತೀರ್ಮಾನ ಮಾಡಿ ತಿಳಿಸಿದ ಮೇಲೆ ನಾವು ಅದರ ಪ್ರಕಾರ ನಡೆಸುತ್ತೇವೆ ಸ್ಪರ್ಧೆ ಇರುತ್ತಾ ಸರ್ ಈ ಸಲ ಎಲ್ಲಿ ನೀವು ಈ ಸಲ ಸ್ಪರ್ಧೆ ಮಾಡ್ತೀರಾ ಸರ್ ಯಾವ ವಿಷಯದಲ್ಲಿ ಈಗ ವರ್ಣ ಕ್ಷೇತ್ರದಲ್ಲಿ ಏನಾದರೂ ಅಪ್ಪ ನಿಂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನು ಅವರ ಅಭ್ಯರ್ಥಿ ಆದಾಗ ಪಕ್ಷದ ಹಿಂದಿನ ಶಾಸಕನಾಗಿ ಆ ಕ್ಷೇತ್ರ ಶಾಸಕನಾಗಿ ಅವರ ಪರವಾಗಿ ನಾನು ಕೆಲಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅವರು ನಮಗೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಹಾಗಾಗಿ ನಾನು ಬೇರೆ ಎಲ್ಲೂ ಸ್ಪರ್ಧೆ ಮಾಡಲ್ಲ ಅಪ್ಪ ನಿಂತ್ಕೊಂಡ್ರೆ ನಾನು ವರ್ಣ ಕ್ಷೇತ್ರದಲ್ಲೇ ಇದ್ದು ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರ ಪರವಾಗಿ ಚುನಾವಣೆ ಕೆಲಸ ಮಾಡ್ತೀನಿ ಆಗ ಏನಲ್ಲ ಅದು ಈಗ ಬೇರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಕರೆದಿದ್ದು ಅಲ್ಲಿ ಇವಾಗ ಅಲ್ಲಿನ ಅಭ್ಯರ್ಥಿ ಕೂಡ ಅಪ್ಪ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ರು ಬಿಟ್ಕೊಟ್ಟಿರೋರು ಅದೇ ಕೆಲಸ ನಾನು ಕೂಡ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ತೇನೆ ಎಲ್ಲಿ ಯಾವ ವಿಷಯದಲ್ಲಿ ಈಗ ವರ್ಣ ಕ್ಷೇತ್ರದಲ್ಲಿ ಏನಾದರೂ ಅಪ್ಪ ನಿಂತ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ನಾನು ಅವರ ಅಭ್ಯರ್ಥಿ ಆದಾಗ ಪಕ್ಷದ ಹಿಂದಿನ ಶಾಸಕನಾಗಿ ಆ ಕ್ಷೇತ್ರ ಶಾಸಕನಾಗಿ ಅವ್ರ ಪರವಾಗಿ ನಾನು ಕೆಲಸ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅವ್ರು ನಮಗೆ ಜವಾಬ್ದಾರಿಯನ್ನು ವಹಿಸಿರ್ತಾರೆ ಹಾಗಾಗಿ ನಾನು ಬೇರೆ ಎಲ್ಲೂ ಸ್ಪರ್ಧೆ ಮಾಡಲ್ಲ ಅಪ್ಪ ನಿಂತ್ಕೊಂಡ್ರೆ ನಾನು ವರ್ಣ ಕ್ಷೇತ್ರದಲ್ಲೇ ಇದ್ದು ಅವ್ರ ಪರವಾಗಿ ಪ್ರಚಾರ ಮಾಡಿ ಅವ್ರ ಪರವಾಗಿ ಚುನಾವಣೆ ಕೆಲಸ ಮಾಡ್ತೀನಿ ಆಗ ಏನಲ್ಲ ಅದು ಈಗ ಬೇರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಕರೆದಿದ್ದು ಅಲ್ಲಿ ಇವಾಗ ಅಲ್ಲಿನ ಅಭ್ಯರ್ಥಿ ಕೂಡ ಅಪ್ಪ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ ಅವ್ರು ಬಿಟ್ಕೊಟ್ಟಿರೋರು ಅದೇ ಕೆಲಸ ನಾನು ಕೂಡ ಪಕ್ಷದ ಕಾರ್ಯಕರ್ತನಾಗಿ ಮಾಡ್ತೇನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.